ರಂಗಭೂಮಿಯಲ್ಲಿ ವನರಂಗದಲ್ಲಿ ಮಾತಾಡ್ತೀವಿ, ಓಪನ್ ಏರ್ ಥಿಯೇಟ್ರ್ಗಳಲ್ಲಿ ನಾಟಕಗಳು ನೋಡ್ತೀವಿ ಮಾಡ್ತೀವಿ, ಬಯಲಲ್ಲಿ ಮಾಡ್ತೀವಿ. ನೀವು ಮರದ ಮೇಲೆ ನಾಟಕ ಮಾಡಿದ್ದು ಹೇಗೆ, ಆ ಕಲ್ಪನೆ ಬಂತು, ಆ ಪ್ರೊಸೆಸ್ ಹೇಗಾಯಿತು? ಇದು ಸುಮಾರು ಜನ ಕೇಳೋದು ಇದೇ ಪ್ರಶ್ನೆ. ಪ್ರೆಸ್ನವರೆಲ್ಲ ಅವಾಗ ಇಂಗ್ಲೀಷ್ ಪೇಪರ್ನವರೆಲ್ಲ ನಾನು ಇಂಟರ್ವ್ಯೂ ಮಾಡೋ ಕೇಳೋರು, ನಮಗೆ ನೀವು ಮರದ ಮೇಲೆ ಮಾಡಿದ್ದು ಗ್ರೇಟ್ ಅಲ್ಲ, ಇದು ನಿಮ್ಮ ತಲೆಗೆ ಹೆಂಗೆ ಬಂತಲ್ಲ ಅದು ಗ್ರೇಟ್, ದಯವಿಟ್ಟು ಹೇಗೆ ಬಂತು ಹೇಳಿ ಅಂತ. ನಾನು ಅವ್ರಿಗೆ ಹೇಳಿದ್ದು ಗೊತ್ತಿಲ್ಲ ಸರ್ ನನಗೆ, ಯಾಕೋ ನನ್ನ ತಲೆಗೆ ಬಂತು ಮಾಡಬೇಕನ್ನಿಸ್ತು, ಮಾಡಿದೆ. ಒಂದು 8 ತಿಂಗಳು ಮರ ಹುಡುಕ್ತೆ, ನಾನು ಫಸ್ಟ್ ಚಂದ್ರಾಯಪಟ್ಟಣದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡೆ. ಯಾರೋ ನಮ್ಮ ಮೋಹನ್ ಅಂತ ಒಬ್ಬ ಇದ್ದ, ನಮ್ಮ ಚಂದ್ರಾಯಪಟ್ಟಣದ ಗೆಳೆಯ ಜಯನಗರದಲ್ಲಿ, ಅವನು ಹೇಳ್ದ, ಕೋಟೆ ಅಣ್ಣ ಮಾಡೋದು ಮಾಡ್ತಾ ಇದ್ದಾರೆ, ಎಂಥ ದೊಡ್ಡ ಶೋ, ಚಂದ್ರಾಯಪಟ್ಟಣದಲ್ಲಿ ಮಾಡ್ತಾ ಇದ್ದೀರಾ, ಬೆಂಗಳೂರು ಅಂತ ಸೆಂಟ್ರ್ ಪ್ಲೇಸಲ್ಲಿ ಮಾಡಿ ಸರ್ ಅಂದ. ಇಲ್ಲಿ ಯಾರೇ ಪ್ರೋತ್ಸಾಹ ಕೊಡ್ತಾರೆ ನನಗೆ ಅಂದೆ. ಫಸ್ಟ್ ನಾನೇ ಪಬ್ಲಿಸಿಟಿ ನಿಮ್ಗೆ ಇನ್ವಿಟೇಷನ್ ಮಾಡಿಸ್ಕೊಡ್ತೇನೆ, ನನ್ನ ಜವಾಬ್ದಾರಿ ಆ್ಯಂಡ್ ಬಿಲ್ ಅಂದ. ಸೂಪರ್. ಓಪನಿಂಗೇ ಇವನು ಮೋಹನ ಹಿಂಗೆ ಅಂದ್ಬಿಟ್ನಲ್ಲ ಅಂಥೇಳಿ ಅಲ್ಲಿಂದ ಬೆಂಗಳೂರಲ್ಲಿ ಗೆಳೆಯರನ್ನ ಹುಡ್ಕೋಕೆ ಶುರು ಮಾಡಿದೆ. ಆವಾಗ ನಮಗೆ ಮಲ್ಲೇಶ್ವರಂಲ್ಲಿ ರಂಗಶಿಲ್ಪಿ ಕಲಾವಿದರು ಅಂತ ಮನೋಜ್ ಕುಮಾರ್ ಅಂತೇಳಿ, ಸರ್ ನೀವು ಎಂಥ ಕಾನ್ಸೆಪ್ಟ್ ಸರ್, ಎಷ್ಟಾಗುತ್ತೆ ದುಡ್ಡು, ನಾನು ಸಪೋರ್ಟ್ ಕೊಡ್ತೀವಿ ಅಂದರು. ಸೀದಾ ಎಮ್ ಆರ್ ಸೀತಾರಾಮ್ ಅವ್ರ ಕರ್ಕೊಂಡವರು ಆ ಎಮ್ ಎಲ್ ಎ ಅವಾಗ, ಎಮ್ ಆರ್ ಸೀತಾರಾಮ್ ಅವರು. ಆ ಎಮ್ ಆರ್ ಸೀತಾರಾಮ್ ಅವ್ರ ಮುಂದೆ ಯೋಜನೆ ಹೇಳಿದೆ ನಾನು, ಇವ್ರು ಏನೇನು ಕೇಳ್ತಾರೆ ಸಪೋರ್ಟ್ ಕೊಡಿ, ಅವ್ರ ಊಟ ತಿಂಡಿ ನಾಟಕಕ್ಕೆ ಏನೇ ಬೇಕೆಲ್ಲ ಕೊಡಿ, ನಾನು ಸ್ಪಾನ್ಸರು ಅಂತ ಅಂದ್ಬಿಟ್ರು ಎಮ್ ಆರ್ ಸೀತಾರಾಮ್ ಅವರು. ಇನ್ನೂ ಇಷ್ಟು ದೊಡ್ಡ ಪ್ರೋತ್ಸಾಹ ಸಿಗುತ್ತೆ ಬೆಂಗಳೂರಲ್ಲಿ ಗೊತ್ತಿಲ್ಲ ನನಗೆ. ಆವಾಗ ನಮ್ಮ ಸ್ನೇಹಿತರುಗಳಿಗೆ ಹೇಳಿದೆ, ಒಂದು ಮರನೂ ನೀವೇ ಹುಡುಕ್ಬಿಡಿ ಸರ್ ಅಂದೆ. ಅವ್ರು ಒಂದು 8 ತಿಂಗಳು ಟೈಮ್ ತೊಗೊಂಡು ಮಾರ್ಗೋಸ ರೋಡು ಮಹಾರಾಣಿ ಅಮ್ಮಣ್ಣಿ ಕಾಲೇಜ್ ಕಾಂಪೌಂಡ್ ಒಳಗಡೆ ಒಂದು ಅದ್ಭುತವಾದಂಥ ಮರ ಇತ್ತು, ಅದ್ರ ಮೇಲೆ ನಾಟಕ ನಾನು ರಿಹರ್ಸಲ್ ಮಾಡ್ಕೊಂಡು ಬಂದು ಮರದ ಮೇಲೆ ಒಂದು 3-4 ದಿನ ರಿಹರ್ಸಲ್ ಮಾಡಿ, ಸರಿ ಒಂದು ಪೇಪರಲ್ಲಿ ಹಿಂಗೆ ಬಂತು ಸರ್, ಪತ್ರಿಕೆಯವರು ಎಲ್ಲ ನಾನು ಅಟ್ಟಾಡ್ಸ್ಕೊಂಡು ಹುಡುಕ್ತಾ ಇದ್ದಾರೆ, ಎಲ್ಲಿದ್ದೀರಾ ಕೋಟೆ ಅವ್ರು, ಇಂಟರ್ವ್ಯೂ ಮಾಡಬೇಕು, ಏನು ಕಾನ್ಸೆಪ್ಟ್ ಏನು ಕಾನ್ಸೆಪ್ಟ್. ನನಗೆ ಪತ್ರಿಕೆಗಳಿಗೆ ಮಾತಾಡೋಕ್ಕಾಗ್ತಾ ಇಲ್ಲ ಸರ್, ಅಂದರೆ ಇಷ್ಟೊಂದು ಸ್ಪಂದಿಸ್ಬಿಡ್ತಾರ ಇದಕ್ಕೆ ಅಂತ. ನಂಗೆ ಗೊತ್ತಿಲ್ಲ ಈ ಶೋ ಎಲ್ಲ ಹಿಂಗೆ ಆಗ್ತದಂತ. ಆಮೇಲೆ ಶೋ ಆದಮೇಲೆ ಯಾರೋ ಹೇಳಿದ್ದು, ಮಾಡೋದು ಮಾಡಿದಿರಿ ದಾಖಲೆ ಕಳಿಸಿ ಅಂತ ಇಲ್ಲವ್ರು, ಅದು ಕಳಿಸ್ಬೇಕಂತನೂ ಗೊತ್ತಿಲ್ಲ. ನಾನು ಕರೆಸ್ತೀನಿ ಲಿಮ್ಕಾದವ್ರನ್ನ, ಶೋಗೆ ಒಬ್ಬರನ್ನ ಕರೆಸಿದ್ರು ಲಿಮ್ಕಾ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ, ಲಿಮ್ಕಾ ಕಳಿಸ್ಕೊಟ್ಟೆ, ಲಿಮ್ಕಾ ದಾಖಲೆನೂ ಆಗೋಯ್ತು. ನಾನು ಈ ಥರದ್ದೊಂದು ಶೋ ಮಾಡ್ತೀನಿ ಅಂತ ನನಗೆ ಗೊತ್ತೇ ಇರಲಿಲ್ಲ 2005. ಯಾಕೆಂದರೆ ನಾನು ಅಷ್ಟೊತ್ತಿಗಾಗಲೇ ಬೆಂಗಳೂರಿಗೂ ಬರೋನಿದ್ದೆ 2000, ಹೇಳಿದ್ನಲ್ಲ ಆಗಲೇ ಅಲ್ಲಿ ರಂಗಭೂಮಿ ಎಲ್ಲ ಕತೆ ಮುಗೀತು. 87ರಲ್ಲಿ ನನಗೆ ಮದುವೆ ಆಗುತ್ತೆ. 87ರಲ್ಲಿ ಮದುವೆ ಆದಾಗ ನಾನು ಕೆಲಸ ಮಾಡ್ತಿದ್ದ ಪ್ರೆಸ್ಸಲ್ಲಿ 450 ರೂಪಾಯಿ ಅಂತ ಹೇಳಿದ್ನಲ್ಲ, ಅಲ್ಲಿ ಬರತಕ್ಕಂಥ ಸಂಬಳದಲ್ಲಿ ನಾನು ಸಂಸಾರ ಸಾಕು ನಿಭಾಯಿಸೋದು ಕಷ್ಟ ಅಂತ ಗೊತ್ತಾಗುತ್ತೆ. ಆಗ ಯಾರೋ ಸಲಹೆ ಕೊಡ್ತಾರೆ, ಸರ್ಕಾರದವರು PMRY ಲೋನ್ ಅಂತ ಬಿಟ್ಟಿದ್ದಾರೆ, ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಅಂತ. ನೀನು ಯಾಕೆ ಲೋನ್ ತೊಗೊಂಡು ನೀನೇ ಪ್ರೆಸ್ ಇಡು ಅಂತಾರೆ. ಅಲ್ಲೂ ಮತ್ತೆ ಪ್ರಶ್ನೆ, ನಮ್ಗೆ ಯಾರಪ್ಪ ಲೋನ್ ಕೊಡ್ತಾರೆ ಶ್ಯೂರಿಟಿ ಇಲ್ಲದೆ ಅಂತ. ಸರ್ ಏನೋ ಆ ಊರಲ್ಲಿ ಬೆಳೆದಿದ್ದ ಆಧಾರದ ಮೇಲೆ ಒಂದು ರಂಗಭೂಮಿಯ ಹಿನ್ನೆಲೆ ಮೇಲೆ ನಾನು ಸ್ಟೇಟ್ ಬ್ಯಾಂಕಿಗೆ ಅಪ್ಲೈ ಮಾಡ್ತೀನಿ. ಅಲ್ಲಿಗೊಬ್ಬರು ಆ ಟೈಮ್ಗೆ ತುಂಬ ಒಳ್ಳೆಯವರೊಬ್ಬರು ಕೈಗಾರಿಕಾ ಅಧಿಕಾರಿಗಳು ಬರ್ತಾರೆ, ಮಾಡಿರಿ ಸಪೋರ್ಟ್ ಕೊಡ್ತೀನಿ ಅಂತಾರೆ. ಹೆಂಗೋ ಲೋನ್ ಸ್ಯಾಂಕ್ಷನ್ ಆಗುತ್ತೆ 35,000. ಆಗ ಚಂದ್ರಾಯಪಟ್ಟಣದಲ್ಲಿ ಓಪನ್ ಆಗುತ್ತೆ 1988 ನಾಗಾ ಪ್ರಿಂಟರ್ಸ್. ಯಾವಾಗ ಪ್ರೆಸ್ಸು ಓಪನ್ ಆಗುತ್ತೆ, ಪ್ರೆಸ್ ಓಪನ್ ಆಗಿ ಒಂದು ವರ್ಷ ಕಷ್ಟಪಡ್ತೀನಿ, ಸ್ವಲ್ಪ ಗಿರಾಕಿಗಳು ಬರೋಲ್ಲ. 89ರಿಂದ ನಿರಂತರವಾಗಿ ಪ್ರಿಂಟಿಂಗ್ ಪ್ರೆಸ್ ಚೆನ್ನಾಗಿ ಕ್ಲಿಕ್ ಆಗುತ್ತೆ. 9 ವರ್ಷ ಪ್ರಿಂಟಿಂಗ್ ಪ್ರೆಸ್ ನಡೆಸ್ತೀನಿ. ಚೆನ್ನಾಗಿ ದುಡ್ಡು ಮಾಡಿದ್ರಾ? ಊಟ ಮಾಡ್ತಾ ಚೆನ್ನಾಗಿ, ಮೊದಲಿಂದಲೂ ಚೆನ್ನಾಗೇ ಮಾಡ್ತಾ ಇದ್ರಿ? ಇಲ್ಲ, ಬಾಲ್ಯದಲ್ಲಿ ಒದಾಡ್ತಿದ್ವಲ್ಲ, ಓಕೆ ಓಕೆ, ಕಣ್ಣಿಗೆ ಬೇಕಾದ್ನ ಪರ್ಚೇಸ್ ಮಾಡ್ಕೊಂಬಂದು ಊಟ ಮಾಡಿದೆ ಅಷ್ಟೆ. ಏನಾಗಂದ್ರೆ ಹೇಗೆ? ಹಾಂ, ಪಾಯಸ ಬೇಕು ಅಂದ್ರೆ ಪಾಯಸ ಮಾಡ್ಕೊಂಡು ಊಟ ಮಾಡಿದೆ, ಒಬ್ಬಟ್ಟು ಬೇಕಾದ್ರೆ ಒಬ್ಬಟ್ಟು ಮಾಡಿಸ್ದೆ, ಅದಾಯ್ತು ಅಷ್ಟೆ. ಸಂತೃಪ್ತಿ ಸಮೃದ್ಧಿ ಎರಡು. ದುಡ್ಡು ಮಾಡೋಕ್ಕಾಗಲಿ, ಯಾಕೆ ತಗೊಂಡಿದ್ದು ಸಾಲ ತೀರಿಸ್ಬೇಕಲ್ಲ, ನಾನು ತಗೊಂಡಿದ್ದು ಸಾಲ ತೀರಿಸ್ಬೇಕು. ತಾಯಿ ತಂದೆ ತೀರೋಗ್ತಾರೆ 83ಕ್ಕೆ. ನಾನು ನಾಟಕ ಮಾಡಿದೆ ಗೊತ್ತಾ, ಮುದುಕನ ಮದುವೆ, ಮುದುಕನ ಮದುವೆ ನಾಟಕ, ಇದೊಂದು ಭಾಳ ಇಂಪಾರ್ಟೆಂಟು. ಮುದುಕನ ಮದುವೆ ನಾಟಕ ಮಾಡುವ 10 ದಿನ ಹಿಂದೆ ಸತತ್ತು ರಿಹರ್ಸಲ್ ಎಲ್ಲ ಆಗಿಬಿಟ್ಟಿದೆ. ನಮ್ಮ ಹುಡುಗರೆಲ್ಲ ಅಂದರು ನಾಟಕ ಕ್ಯಾನ್ಸಲ್ ಮೋಸ್ಟ್ಲಿ ಅಂತ. ತಿಥಿಯ ಮಾರನೇ ಬೆಳಿಗ್ಗೆ ನಾಟಕ. ನಾನು ಹೇಳಿದೆ, ಕಷ್ಟಪಟ್ಟು ಕಲ್ತಿದ್ದೀವಿ, ನಾನು ಮೊದಲನೇ ರಂಗಪ್ರವೇಶ ಆಗ್ತಾಯಿದೆ. ನಮ್ಮ ತಂದೆ, ನಾನು ಈ ಶೋ ಮಾಡಿದ್ರೆ ನಮ್ಮ ತಂದೆ ಖುಷಿಯಾಗುತ್ತೆ, ಆತ್ಮಕ್ಕೆ ಬೇಜಾರಂತೂ ಆಗಲ್ಲ. ನಾನು ತಲೆ ಬೋಳಿಸಿದ್ದೀನಲ್ವಾ, ಪೇಟೆ ಕಟ್ಕೊಂಡ್ಬಿಡ್ತೀನಿ, ಹಿಂಗೆ ನಾಟಕ ಮಾಡೋಣ ಅಂತೇಳಿ ಆ ತಂದೆ ಸತ್ತಂಥ ದುಃಖದಲ್ಲೇ 11ನೇ ದಿನದಲ್ಲಿ ಹಾಸ್ಯ ನಾಟಕ ಮಾಡಿದ್ದು ನಾನು ಮುದುಕ ಮದುವೆ. 83 ಸೆಪ್ಟೆಂಬರ್ 15 ತಿಥಿ, ಸೆಪ್ಟೆಂಬರ್ 16 ನಾಟಕ. ಅದಾದ ಮೇಲೆ ಅಮ್ಮ ಇರ್ತಾರೆ, ಅಮ್ಮ ಮತ್ತು ಮಕ್ಕಳನ್ನೆಲ್ಲ ಸಾಕಬೇಕು. ನಾನು ಅಮ್ಮಂಗೆ ತುಂಬ ಏಜ್ ಆಗಿರುತ್ತೆ, ಅವರೆಲ್ಲ ಮನೆ ಕೆಲಸಕ್ಕೆ ಹೋಗ್ತಿರೋದಿಲ್ಲ. ಅವರೊಂದು ನವೋದಯ ಸ್ಕೂಲಲ್ಲಿ ಒಂದು
ಅಟೆಂಡ್ರು ಥರ ಕೆಲಸ ಸೇರಿಕೊಂಡು ಅಲ್ಲಿ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ನಾನು ಬರೋದು, ನಾನು ಸಂಪೂರ್ಣ ಸಪೋರ್ಟ್ ಮಾಡಬೇಕಾಗತ್ತೆ ನನ್ನ ಕುಟುಂಬಕ್ಕೆ. ಸೊ ಅಂಥ ಟೈಮಲ್ಲಿ ಪ್ರೆಸ್ಸು 9 ವರ್ಷವೂ ಚೆನ್ನಾಗಿ ಊಟ ಮಾಡ್ತೀವಿ ಅಷ್ಟೇ, ದುಡ್ಡಿಡೋಕ್ಕಾಗಲಿಲ್ಲ. ಯಾಕೆಂದರೆ ಪಿ ಎಮ್ ಆರ್ ವೈ ತಗೊಂಡಿದ್ದು ಒಂದು ಸ್ವಲ್ಪ ಜನದಲ್ಲಿ ಸಂಪೂರ್ಣ ತೀರಿಸಿದ್ದು ನಾನೊಬ್ಬನೇ. ಆ ಸ್ಟೇಟ್ ಬ್ಯಾಂಕ್ ಮ್ಯಾನೇಜರ್ ನಿಮ್ಮೊಬ್ಬರು ಶರ್ಮಾನ ಮಾಡಬೇಕು, ಯಾಕೆಂದರೆ ಕರೆಕ್ಟಾಗಿ ಬಂದು ಕಟ್ಟಿದ್ದು ನೀವೊಬ್ಬರೇ ಕಣ್ರಿ. ಆ ಸಮಾಧಾನ ಇದೆ, ನನ್ನ ದುಡ್ಡು ಮಾಡೋ ಸಮಾಧಾನ ಇಲ್ಲ, ಒಬ್ಬ ಮ್ಯಾನೇಜರ್ ಹೊಗಳಿದ್ರಲ್ಲ ಆ ಸಮಾಧಾನ ಇದೆ. ಆ ಪ್ರಾಮಾಣಿಕತೆ, ಆ ಬದ್ಧತೆ ನೀವು ಹೇಳಿದ ಹಾಗೆ ಅಷ್ಟೇ ಕಾಪಾಡಿದ್ದು ನಮ್ಮನ್ನು. ಆಮೇಲೆ ಆ ಲೋನು ಎಲ್ಲ ತೀರಿಸಿದ ಮೇಲೆ 90 ನನಗೊಂದು ಆಸೆ ಬರುತ್ತೆ, ಮುಂಚೆನೇ ಬಂದಿರುತ್ತೆ. ಏನು ಗೊತ್ತಾ, ಶಂಕರ್ ನಾಗ್ ಅವ್ರ ಹತ್ರ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರ ಕೆಲಸ ಮಾಡಬೇಕು ಅಂತ. ನಿಮ್ಗೆ ಏನೇನೆಲ್ಲ ಬಂದಿದೆ, ಏನೇನೆಲ್ಲ ಮಾಡಿಬಿಟ್ಟಿದ್ದೀರಲ್ಲ. ಇಲ್ಲ, ನಾನು ಅವ್ರದ್ದು ನೋಡಿ ಸ್ವಾಮಿ, ನಾವಿರೋದು ಹೀಗೆ ಪಿಕ್ಚರ್ಗಳೆಲ್ಲ ನೋಡಿ ನನಗೆ ಶಂಕರ್ ನಾಗ್ ಅಂತ ಏನೋ ಇದೆ ಮನುಷ್ಯನ ಹತ್ರ. ಆಮೇಲೆಲ್ಲ ಅವರು ಸ್ಪೀಡು ಅವ್ರ ಬಗ್ಗೆ ಎಲ್ಲ ಹೊಗಳಿ ಬರ್ತು, ಬಟ್ ನನಗೆ ಮುಂಚೆನೇ ನಂಗೆ ಅಪೀಲ್ ಆಗಿತ್ತು, ಏನೋ ಇದೆ ಫೈರ್ ಇವ್ರ ಹತ್ರ, ಇವ್ರ ಹತ್ರ ಕೆಲಸ ಮಾಡಬೇಕು ಅಂತ. ಓ ಹಾಂ, ಆವಾಗ ನಾನು ಡಿಸೈಡ್ ಮಾಡ್ತೀನಿ, 85 86 ಹೋಗೋಕ್ಕಾಗಲ್ಲ, ಕಷ್ಟ ಇತ್ತು ಮನೆಯಲ್ಲಿ. 88 ಸ್ವಲ್ಪ ಪ್ರೆಸ್ ಕ್ಲಿಕ್ ಆಗುತ್ತೆ, ನಾನು ಮಿಸ್ಸಸ್ಗೆ ಹೇಳ್ತೀನಿ ಈ ಪ್ರೆಸ್ ಲೋನ್ ಹಾಕ್ತೀನಿ, ಲೋನ್ ಆಗಲ್ಲ, ಸತಾಯಿಸ್ಬಿಡ್ತಾರೆ ಬ್ಯಾಂಕ್ನವ್ರು ಫಸ್ಟ್. ನಾನು ಮಿಸ್ಸಸ್ಗೆ ಹೇಳ್ತೀನಿ, ನೋಡಮ್ಮ ಲೋನ್ ಆಗುತ್ತೆ ಅಂತ ಪ್ರೆಸ್ ಬಿಟ್ಬಿಟ್ಟಿದ್ದೀನಿ, ಓಕೆನಾ, ಮತ್ತೆ ಪ್ರೆಸ್ಗೆ ಹೋಗಿ ಕೆಲಸ ಸೇರ್ಕೊಂಡ್ರೆ ಮರ್ಯಾದೆ ಹೋಗುತ್ತೆ. ನಾನು ಬೆಂಗಳೂರು ಹೊರಟೋಗ್ತೀನಿ, ನೀನು ಅಪ್ಪನ ಮನೇಲಿರು, ನಿಮ್ಮ ಅಪ್ಪನ ರಿಕ್ವೆಸ್ಟ್ ಮಾಡಿಬಿಡ್ತೀನಿ, ಒಂಚೂರು ಸಾಕ್ಬಿಡಿ, ನಾನು ಬೆಂಗಳೂರು ಹೋಗ್ತಾ ಇದ್ದೀನಿ, ಏನೋ ಒಂದು ಸ್ವಲ್ಪ ಕಿದ್ದ ಬಾಕಕ್ಕೆ ಅಂತ ಹೇಳಿ. ಆವಾಗ ಏನೂ ಇಲ್ಲ, ಶಂಕರ್ ನಾಗ್ ಅವ್ರ ಹತ್ರ ಬಂದು ಅಸ್ಟೆಂಡ್ ಡೈರೆಕ್ಟ್ರ್ ಸೇರ್ಕೊಳ್ಳೋದು ಅಂತ. ವಾ, 87 88. ಏನು ನಿಮ್ಮ ಮನೆಯವ್ರು ಒಪ್ಕೊಂಬಿಟ್ರಾ? ಹ್ಞೂ ಅಂದರು ಅವರು, ಅವಳು ಮೊದಲಿಂದನೂ ಅಷ್ಟೇ, ಏನದಕ್ಕೂ ಹ್ಞೂ ಅಂತಾಳೆ ಅವಳು. ಅವಳ ಪ್ರೋತ್ಸಾಹನೇ ನಮ್ಮ ಇಷ್ಟೊಂದು ಅಭಿವೃದ್ಧಿ ಬೆಳವಣಿಗೆ ಕಾರಣ, ಒಂದಕ್ಕೂ ಅಬ್ಜೆಕ್ಷನ್ ಆಗ್ತಿರಲಿಲ್ಲ ಅವಳು. ಅಲ್ಲೆಲ್ಲ ನಾಟಕ ಅಂತಿದ್ರಿ, ಇನ್ನೆಲ್ಲ ಹೋಗ್ತಿದ್ರಿ, ಏನು ಮಾಡಿದ್ರು ನನ್ನ ಜೊತೆ ನಾಡಿಸ್ಬಿಡ್ದಾಗ ಅವಳು ಬಂದ್ಬಿಡೋಳು. ನಂದು ನಾಟಕಕ್ಕೆ ಏನೇನು ಡ್ರೆಸ್ ಬೇಕು ಅವಳೇ ರೆಡಿ ಮಾಡ್ಕೊಬಿಡ್ತಾ ಇದ್ಲು. ಹ್ಞೂ, ಅವಳು ಅಪೋಸ್ ಆಗಿದ್ರು ಇಷ್ಟೊಂದು ಸಾಧನೆ ಮಾಡೋಕ್ಕಾಗುತ್ತಾ ಸರ್? ಮನೇಲಿ ಪತ್ನಿ ಸಹಕಾರ ಇಲ್ಲ ಅಂದ್ರೆ ಇಷ್ಟೊಂದು ಬೆಳೆಯೋಕ್ಕಾಗಲ್ಲ. ಅವರ ಪ್ರೋತ್ಸಾಹ, ಅವರು ನಮಗೆ ಪ್ರೀತಿಯಿಂದ ಮಾಡಾಕತಕ್ಕಂಥ ಅಡುಗೆ, ಪ್ರೀತಿಯಿಂದ ಕಳಿಸ್ಕೊಡ್ತಕ್ಕಂಥ ಮಾತುಗಳೇ ಒಬ್ಬ ಪುರುಷನ ಸಾಧನೆ ಕಾರಣ ಆಗೋದು. ಅದಕ್ಕೆ ಹೇಳೋದು, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬರು ಮಹಿಳೆ ಇರ್ತಾರೆ ಅಂತ. ಸೊ ಮೇಡಮ್ ಅವ್ರನ್ನ ನೀವು ನೋಡಿಕೊಂಡೇ ಮದುವೆ ಆಗಿದ್ದೀರಿ ಹಾಗಾದರೆ? ಗೊತ್ತಿಲ್ಲ, ದೇವ್ರು ಸೇರಿಸಿರೋದು, ಅರೇಂಜ್ ಮ್ಯಾರೇಜ್ ಅಲ್ಲ, ಗೊತ್ತಿಲ್ಲ ನಮಗೆ. ಏನೋ ಅದು ಒಂಥರ ಪೆತ್ತದಾಗ ಆದ್ವಿ ಅಷ್ಟೇ. 22 ವರ್ಷಕ್ಕೆ ಮದುವೆ, 450 ರೂಪಾಯಿ ಸಂಬಳ, ಯಾಕೆ ಮದುವೆ ಆಗಬೇಕು ಅಂತ ಗೊತ್ತಿಲ್ಲ. ಹ್ಞೂ, ಮದುವೆ ಮಾಡ್ತಾ ಇದ್ದಾರೆ, 450 ರೂಪಾಯಿ ಸಂಬಳ. ಆಮೇಲೆ ಮದುವೆ ಆದಮೇಲೆ ಗೊತ್ತಾಯ್ತು, ಅಂದರೆ ನಿನ್ನ ಮಗನ ಒಂದು ಸೀರೆ ತಗೊಳಕ್ಕಾಗ್ತಾ ಇಲ್ವಲ್ಲ, 100 ರೂಪಾಯಿ ಸೀರೆನ ತಿಂಗಳಿಗೆ 10 ರೂಪಾಯಿ ಕಟ್ಟೋ ಥರ ಸೀರೆ ತಗೊಟ್ಟಿದ್ದೆ ಸರ್, 10 ತಿಂಗಳು ತೀರಿಸಿದ್ದೀನಿ, ಒಂದು ಸೀರೆ 100 ರೂಪಾಯಿ ಸೀರೆದು. ಆವಾಗ ನಂಗೆ ಅನಿಸಿದ್ದು ಪ್ರೆಸ್ ಇಡಬೇಕು. ನಮ್ಮ ಮಿಸಸ್ಗೊಂದು ಸೀರೆನ ಇನ್ಸ್ಟಾಲ್ಮೆಂಟಲ್ಲಿ ತಗೊಟ್ಟೆ ಅಂದರೆ ಇನ್ನೆಂಥ ಜೀವನ ಮುಂದಕ್ಕೆ ಇನ್ನೆಷ್ಟು ಕಷ್ಟ ಆಗಬಹುದು. ಬಟ್ಟೆ ಅಂಗಡಿ ಕರ್ಕೊಂಡೋಗಿ ತಗೋ, ಯಾವ ಸೀರೆ ಬೇಕು ಅನ್ನೋಂಗೆ ಆಗಬೇಕಲ್ಲ ಏನಾರು ಮಾಡಿ. ಆವಾಗ ನಾನು ಪ್ರಿಂಟಿಂಗ್ ಪ್ರೆಸ್ ಇಡಬೇಕಂತ ಮನಸ್ಸು ಮಾಡಿದ್ದು. ಅದಕ್ಕಿಂತ ಮುಂಚೆ ಈ ಲೋನ್ ಆಗ್ತಾ ಇಲ್ಲ, ಬಡಿ ಮಗಂದು ಏನೇನೋ ಕೇಳ್ತಾ ಇದ್ದಾರೆ, ಶ್ಯೂರಿಟಿ ಇನ್ನೂ ಆಗಿಲ್ಲ, ಸ್ಯಾಂಕ್ಷನ್ ಆಗಿಲ್ಲ, ನಂಗೆ ತಲೆ ಕೆಟ್ಟೋಯ್ತು, ಅದಕ್ಕೆ ಊರು ಬಿಟ್ಟು ಹೋಗ್ಬಿಡೋಣ ಅಂತ. ಅಲ್ಲೇ ಒಟ್ಟು ಬೆಳೆದು ಇಷ್ಟು ವರ್ಷ ಆಗಿ ಸಾಧನೆ ಮಾಡಿದ್ರು ಕೂಡ ನಿಮ್ಗೆ ಆಗ್ತಾ ಇಲ್ಲ? ಆಗ್ತಾ ಇಲ್ಲ. ಆವಾಗ ನಾವು ಊರು ಬಿಟ್ಟು ಹೋಗ್ಬಿಟ್ಟು ಶಂಕರ್ ನಾಗ್ ಅವ್ರತ್ರ ಅಸ್ಟೆಂಡ್ ಡೈರೆಕ್ಟ್ರ್ ಸೇರ್ಕೊಬಿಡೋಣ, ಹಂಗೆ ಎಲ್ಲೋ ಆ ರೂಟಲ್ಲಿ ಏನೋ ಬೆಳೆಯೋಕೆ ಟ್ರೈ ಮಾಡೋಣ, ಯಾವ ಸರ್ ನಾಡಿದ ಅನುಭವ ಇದ್ದಿದ್ದರಿಂದ ನಾಡಿದ ಅನುಭವನ ತಗೊಂಡೋಗೋಣ ಅಲ್ಲಿಗೆ ಅಂತ. ಅಷ್ಟೊತ್ತಿಗೆ ಇನ್ನೇನು ಹೋಗಬೇಕು, ಅವ್ರು ನಮ್ಮ ಮಿಸಸ್ ಮಾವನ ಹತ್ರ ಮಾತಾಡಬೇಕು, ಲೋನ್ ಸ್ಯಾಂಕ್ಷನ್ ಆಗ್ಬಿಡದ. ಸೊ ಬೆಂಗಳೂರಿಗೆ ಬರೋ ಡ್ರಾಪ್, ಪ್ರೆಸ್ ಇಡೋಣ ಆಮೇಲೆ ನೋಡ್ಕೊಳ್ಳೋಣ. ಓ, ಆಮೇಲೆ ಪ್ರೆಸ್ ಇಟ್ಟೆ, ಒಂದು 2 ವರ್ಷ ಪ್ರೆಸ್ ತುಂಬ ಚೆನ್ನಾಗಿ ನಡೀತು. 90ರಲ್ಲಿ ಮತ್ತೆ ಅನ್ನಿಸ್ತು, ನಮ್ಮ ಮಿಸಸ್ ಕೇಳಿದೆ, ಒಂದು 6 ತಿಂಗಳು ಹೆಂಗೋ ಕಷ್ಟಪಟ್ಟು ಪ್ರೆಸ್ ನೋಡ್ಕೊಳ್ಳಮ್ಮ, ಒಂದು ಸಿನಿಮಾನವ್ರು ಕೆಲಸ ಮಾಡ್ಬಿಡ್ತೀನಿ ಅವ್ರ ಹತ್ರ ಅಂತ. ರೂಪಾಂತರದಲ್ಲಿ ಶಂಕರ್ನಾಗ್ ಅವ್ರ ಮನೆ ಅಡ್ರೆಸ್ ಬಂದಿತ್ತು, ಅದೆಲ್ಲ ಕಟ್ ಮಾಡಿ ಇಟ್ಕೊಂಡೆ. ಬನ್ನೇರುಘಟ್ಟ ಹತ್ರ ಯಾವುದೋ ಮನೆ, ಎಲ್ಲ ಫೋಟೋ ಇತ್ತು, ಅಡ್ರೆಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ. ಆಯಿತು ಏನೋ ಮಾಡಿ ಅಂದರು. ನಾನು ಒಂದು ತಿಂಗಳಾರ ಆಗಲಿ ನಾನು ಅವ್ರ ಹತ್ರ ಕೆಲಸ ಮಾಡೋ ಬರಬೇಕು, ಅಸಿಸ್ಟೆಂಟಾರ ಆಗಿದ್ದು ಬರ್ತೀನಿ. ಅವ್ರ ಜೊತೆ ಕೆಲಸ ಮಾಡಿದೆ ಒಂದು ತಿಂಗಳು, ಅವ್ರ ಮನೆ ಕೆಲಸ ಮಾಡೋದಾಗಲಿ, ಅಸಿಸ್ಟೆಂಟ್ ಡೈರೆಕ್ಟರ್ ಬೇಡ, ಅವ್ರ ಮನೆ ಕೆಲಸ ಮಾಡಾಗಲಿ ಬರ್ತೀನಿ ನಾನು ಅಂಥೇಳಿ ಎಲ್ಲ ರೆಡಿ ಮಾಡಿಕೊಂಡೆ. ನೆಕ್ಸ್ಟ್ ವೀಕ್ ಹೋಗ್ಬಿಡ್ತೀನಿ ಅಂಥೇಳಿ ಡಿಸೈಡ್ ಆಯಿತು. ಅಂದ್ಕೊಂಡು ಡಿಸೈಡ್ ಆದಾಗಲೇ ಅವರು ಆಕ್ಸಿಡೆಂಟ್ ಆಗಿ, ಅವತ್ತು ಡಿಸೈಡ್ ಮಾಡಿದೆ ಇನ್ಯಾರ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಸೇರ್ಕೊಳ್ಳಲ್ಲ ಅಂತ. ಕೆಲಸನೇ ಮಾಡಲ್ಲ ಹೋಯ್ತು. ನಾನು ಹಾಕಿದ್ದೊಂದು ಏಮು ಈಗ ಒಂದು ಮಿಸ್ ಆಗೋಯ್ತು, ನಂದೊಂದು ಸಂಕಲ್ಪ.
ಮತ್ತೆ ಬೇರೆಯವ್ರ ಮೇಲೆ ಅದು ಪ್ರಯೋಗ ಮಾಡೋದು ಬೇಡ, ಬೇರೆ ಹತ್ರ ನಾವು ಸೇರ್ಕೊಳ್ಳೋದು ಬೇಡ, ದೇವ್ರು ನಡೆಸ್ದಂಗಾಗಲಿ ಹಾಗೆ ಆಗಲಿ, ಹಾಗೆ ನಾನು ನಿರ್ದೇಶಕನಾಗೋಣ ಅಂತ ಆ ಪಾಯಿಂಟ್ ಬಿಟ್ಟೆ, ಪ್ರೆಸ್ ಕಡೆ ಗಮನ ಕೊಟ್ಟೆ. 2000 ಇಸ್ವಿವರೆಗೂ ಪ್ರೆಸ್ ನಡೀತು, ತುಂಬ ಅದ್ಧೂರಿಯಾಗಿ ನಡೀತು. ರಾತ್ರಿ 12 ಗಂಟೆ 1 ಗಂಟೆಗೆ ಊಟಕ್ಕೆ ಬರ್ತಿದ್ದೆ ನಾನು, ಬೆಳಗ್ಗೆ ಜಾವ 3 ಗಂಟೆಗೆ ಹೋಗಿ ಪ್ರಿಂಟ್ ಆಗ್ತಿದ್ದೆ. ಒಂದ್ಸರಿ ಬ್ಯಾಂಕ್ ಫೀಲ್ಡ್ ಆಫೀಸರು 3 ಗಂಟೆಗೆ ನಮ್ಮ ಪ್ರೆಸ್ ಮುಂದೆ ಪಾಸ್ ಆಗಿಬಿಟ್ಟು ಬ್ಯಾಂಕ್ನಲ್ಲೆಲ್ಲ ಹೇಳ್ತಿದ್ರಂತೆ, ಮುಂಚೆ ಬೆಳಗ್ಗೆ ಜಾವ 3 ಗಂಟೆಗೆ ಪ್ರಿಂಟ್ ಆಗ್ತಾ ಇದ್ದಾರೆ, ಶ್ರಮ ಜೀವಿರಿ ಆತ ಅಂತ. ಬ್ಯಾಂಕಲ್ಲಿ ನನಗೆ ಹೋದಾಗ ಹೇಳಿದ್ರು, ಹ್ಞೂ ಮೇಡಮ್ ಅಷ್ಟೊಂದು ಆರ್ಡ್ರ್ ಇತ್ತಲ್ಲ ಕೆಲಸ ಮಾಡಬೇಕಲ್ಲ. ಆ ಮಟ್ಟಕ್ಕೆ ಅದು ಪ್ರಿಂಟಿಂಗ್ ಪ್ರೆಸ್ ಡೆವಲಪ್ ಆಯಿತು. ಜೊತೇಲಿ ನಾಟಕ ಹೋಗ್ತಾ ಇತ್ತು, ಯಾರೋ ಒಂದು 3-4 ಜನ ಕೆಲಸಕ್ಕೆ ಇಟ್ಬಿಡ್ತಿದ್ದೆ, ಮಧ್ಯೆ ಶೂಟಿಂಗ್ ಬರ್ತಿದ್ದೆ, ಮಧ್ಯೆ ಯಾವುದೋ ಸೀರಿಯಲ್ ಡೈರೆಕ್ಟ್ರನ್ನ ಮೀಟ್ ಮಾಡೋಕ್ಕೆ ಬರ್ತಿದ್ದೆ. ಯಾವುದು ಫಸ್ಟ್ ಸೀರಿಯಲ್ ನಿಮ್ಮದು? ಫಸ್ಟ್ ಸೀರಿಯಲ್ಲು ಪಿ ಕಾಳಿಂಗ್ರವ್ರ ಮಗ ಒಬ್ಬರು ಒಂದು ಟೆಲಿಫಿಲಮ್ ಮಾಡ್ತಾರೆ, ಪ್ರದೀಪ್ ಅಂತ, ಶುಭ ಸಂಕ್ರಾಂತಿ ಅಂತ ಒಂದು ಟೆಲಿಫಿಲಮ್, ಒಂದು 20 ನಿಮಿಷದ DD1 ಮಾತ್ರ ಅಲ್ವಾ ಅವಾಗ. ನಾನು ಅದು ಮಾಡಿದ್ದು 86 88 89 ಇಲ್ಲಿ ಬಂದು ಮಾಡಿದ್ದೆ. ಅದೇ ಮೊದಲನೇದು ದೊಡ್ಡಣ್ಣ ಅವ್ರ ಕಾಂಬಿನೇಷನ್ನಲ್ಲಿ ಶುಭ ಸಂಕ್ರಾಂತಿ ಅಂತ, ಮೋಸ್ಟ್ಲಿ 89-90 ಆ ಥರ ಪಿಕ್ಚರ್ ಅದು ಸೀರಿಯಲ್ಲು. ಅದು ಫಸ್ಟು ನಾನು ಕ್ಯಾಮ್ರಾಗೆ ಫೇಸ್ ಮಾಡಿದ್ದು. ಆಮೇಲೆ 95 ಸಾಕಿದ ಗಿಣಿ, ಸಾಯಿಕುಮಾರ್ ಅವರು ಹೀರೋ ಆಗ್ತಾರೆ, ನಾನದಲ್ಲೊಂದು ಪೊಲೀಸ್ ಪಾತ್ರ ಸಾಕಿದ ಗಿಣಿ. 98 ಮತ್ತು ಜಗ್ಗೇಶ್ ಅವ್ರ ಜೊತೆ ಜಗತ್ ಕಿಲಾಡಿ, ನೋಡುಬ ನಮ್ಮೂರ, ಈ ರೀತಿ ಒಂದಿಷ್ಟು ಸಿನಿಮಾಗಳು ಇಲ್ಲಿ ಬರೋದು, ಹಾಕಿ ಮಾಡೋದು, ಓಡೋಗ್ಬಿಡೋದು ಪ್ರೆಸ್ಗೆ, ಅಲ್ಲಿ ಮಿಸಸ್ ಪ್ರೆಸ್ ನೋಡ್ಕೊಳ್ಳೋದು. ಬಿಡ್ತಾ ಇಲ್ಲ ಕಲೆ ನಾನು, ಒಂಥರ ತ್ರಿವಿಕ್ರಮ ಬೆನ್ನು ಬಿಡದೆ ಬೇತಾಳ. ಸಿನಿಮಾನು ಮಾಡ್ತೀನಿ, ಯಾವಾಗ ಹೆಂಗೋ ಹೇಳೋಕ್ಕಾಗಲ್ಲ. ಸೀರಿಯಲ್ ಅಂತೂ ಮಾಡೋಕ್ಕಾಗ್ತಿರಲ್ಲ, ಸೀರಿಯಲ್ಲ ಲಿಂಕ್ ಇರ್ತಿತ್ತಲ್ಲ, ಬರೀ ಬರ್ತಿದ್ದೆ DD1 15 ನಿಮಿಷದ ಎಪಿಸೋಡು. ಇಲ್ಲಿ ಬೆಂಗಳೂರಲ್ಲಿ ಅಷ್ಟೊಂದು ಜನ ಕಲಾವಿದ್ರು, ನಮಗೆಲ್ಲ ಅವಕಾಶ ಸಿಕ್ಕಿತ್ತು ಅವಾಗ, ಸಿನಿಮಾಗಳಂತೂ ಮಾಡಿ ಹೋಗ್ತಿದ್ದೆ. ಸೊ ಈ ನಡುವೆ ನನಗೊಂದು ಇನ್ನೊಂದು ಆಸೆ ಬರುತ್ತೆ, ಸಂಗೀತ ಕಲಿಬೇಕು ಅಂತ. ಮೊದಲಿಂದಲೂ ನಾನು ಸಂಶೋಧನಾ ವ್ಯಕ್ತಿ, ಏನು ಸಿಗುತ್ತೆ ಅದೆಲ್ಲ ಕಲಿತಾ ಇರಬೇಕು. ಅದನ್ನೇ ಮುಂಚೆ ಹೇಳಿದ್ದು ನಾನು ನಿಮಗೆ, ಏನು ಸಿಗುತ್ತೆ, ಎಲ್ಲೆಲ್ಲಿ ಸೋರ್ಸ್ ಸಿಗುತ್ತೆ ಅದನ್ನೆಲ್ಲ ಇವತ್ತಿನ ಯೂತ್ಸ್ ಏನಿದ್ದೀರಿ ರಿಸೀವ್ ಮಾಡ್ಕೊಳ್ಳಿ, ಎಲ್ಲೋ ಯೂಸ್ ಆಗ್ತದೆ ಅಂತ. 4 ವರ್ಷ ಸಂಗೀತ ಕಲ್ತಿದ್ದೀನಿ ನಾನು, ಜೂನಿಯರ್ ಮುಗಿಸಿದ್ದೀನಿ. ಬೇಕಿತ್ತಾ? ಹೌದು, ನನಗೆ ಯಾಕೆ ಇಷ್ಟೆಲ್ಲ ಇತ್ತಲ್ಲ ಬದುಕು. ಇಲ್ಲ ಇಲ್ಲ ಇಲ್ಲ, ಸಂಗೀತ ನನಗೆ ಯಾಕೆ ಬೇಕಿತ್ತು ಅಂದರೆ, ನಾನು ಸಾಹಿತ್ಯ ಬರಿತಿದ್ದಲ್ಲ, ಹಾಡುಗಳನ್ನ ಬರಿಬೇಕಾದ್ರೆ ಆ ರಿದಮ್ಮು, ಶ್ರುತಿ, ಆ ಒಂದು ಆ ಲೆಂತು, ಮೀಟ್ರಿಗೆ ಬರೆಯುವಂಥದ್ದೆಲ್ಲ ಗೊತ್ತಾಗೋಸ್ಕರ ಸಂಗೀತ ಕಲಿತೆ. ಅದು ಎಲ್ಲಿ ಯೂಸ್ ಆಯಿತು ಅಂತ, ನಾನು ಆ ಸಿನಿಮಾ ಡೈರೆಕ್ಟ್ ಮಾಡಿದಾಗ ನಾನು 2 ಹಾಡು ಬರ್ಕೊಂಡಾಗ ಯೂಸ್ ಆಯಿತು. ಯಾರೋ ಕವಿಗಳ ಹತ್ರ ಹೋದೆ, ಅವ್ರು 25,000 ರೂಪಾಯಿ ಕೊಡಿ ಒಂದು ಹಾಡುಗಂದರು. ನಾನೇ ಕುತ್ಕೊಂಡು ಬರೆದ್ಬಿಟ್ಟು ಪ್ರೊಡ್ಯೂಸರ್ಗೆ ಹೇಳಿದೆ 500 ರೂಪಾಯಿ ಕೊಡಿ ಸಾಕಂದೆ. ಅಲ್ಲೆಲ್ಲೋ ಕಲ್ತಿದ್ದಿಲ್ಲ ಉಪಯೋಗ. ಆ ಸಂಗೀತ ಕಲಿಯೋ ಜಾಗಕ್ಕೆ ಒಬ್ಬರು ಮೈಸೂರಿನ ರಂಗಶೆಟ್ರ ಅಂತ ಬರ್ತಿದ್ರು. ಮೈಸೂರವರು? ನೀವು ಎಲ್ಲಿ ಕಲ್ತಿದ್ದು? ಚನ್ನಪಟ್ಟಣ. ಚಾರ ರಾಮಚಂದ್ರ ಮಾಸ್ಟರ್ ಅಂತ ಈಗಲೂ ಇದ್ದಾರೆ, ಭಾಳ ಫೇಮಸ್ ಅವರು. ಓಹ್, ನಂದಿತಾ ಇದ್ದಾರಲ್ಲ ನಮ್ಮ ಪ್ಲೇಬ್ಯಾಕ್ ಸಿಂಗರು, ಅವರಿಗೆ ಅವರೇ ಗುರು. ಓಹ್, ನಂದಿತಾ ಅವಳು ಚನ್ನಪಟ್ಟಣನೇ ಆಕೆನು, ಅವಳು ಕೋಟೆನೇ, ನಂದಿತಾನು ಕೋಟೆನೇ. ಓಹ್, ನಾವೆಲ್ಲ ನಾಟಕ ಮಾಡೋವಾಗ ಅವಳು ಚಿಕ್ಕ ಹುಡುಗಿ ಸರ್ ಇಷ್ಟ. ಅವಳು ಅವಳು ಪೆಂಡಾಲ್ಗಿಂದ ಆರ್ಕೆಸ್ಟ್ರಾ ಬಂದರೆ ಅವ್ರ ತಂದೆ ಜೊತೆ ಹೋಗಿ ಹಾಡ್ತಿದ್ಲು, ಕರ್ಕೊಂಡೋಗಿ ಆರ್ಕೆಸ್ಟ್ರಾಗಳಲ್ಲಿ. ಒಳ್ಳೆ ಅವಳು ಕೂಡ ಪರಿಶ್ರಮದಿಂದ ಕಲಿತ್ಲು, ಒಂದು ಒಳ್ಳೆ ಸ್ಥಾನಕ್ಕೆ ಹೋದ್ಲು ಅವಳು. ಸೊ ಹಾಗಾದಮೇಲೆ ಅಲ್ಲಿ ಸಂಗೀತ ಕಲಿಗೆ ಬಂದಾಗ ಅವ್ರು ಬಂದರು. ಒಂದಿನ ನನ್ನ ಮುಖ ನೋಡೋರು, ನಾನು ಇದೇ ಬೇಜಾರಲ್ಲಿದ್ದೆ, ನಾನು ಯಾವಾಗ ಬೆಳಿತೀನಿ, ನಾನು ಯಾವಾಗ ಪ್ರೆಸ್ ಇದಾಗ್ತೀನಿ, ನಾನು ಯಾವಾಗ ಕಲಾವಿದಾಗ್ತೀನಿ ಬೇಜಾರಲ್ಲಿದ್ದಾಗ, ಅವ್ರು ನನ್ನ ಮುಖ ನೋಡಿದ್ರು, ನಿಮಗೆ 35 ವರ್ಷ ಆದಮೇಲೆ ಒಳ್ಳೆಯದಾಗುತ್ತೀರಿ ಅಂದರು. ಹೌದಾ ಸರ್, ಸರಿ ಸರ್ ಅಂತ ಬಂದೆ. ರಾತ್ರಿ ಎಲ್ಲ ತಲೆ ಒಳಗೊಳಿದ್ ಯಾರು ಯಾಕಂಗಂದ್ರು ಅಂತ. ಮಾರನೇ ಬೆಳಗ್ಗೆ ಸಂಗೀತಕ್ಕೆ ಹೋದಾಗ ಕೇಳಿದೆ, ಸರ್ ನೆನ್ನೆ ಬಂದಿರಲಿ ಯಾರು? ಏ ಅಸ್ಟ್ರಾಲಜರ್ ರೀ, ಮೈಸೂರಿನವರು, ನಮಗೆ ಬ್ರದರ್ ಆಗಬೇಕು, ಭಾಳ ತುಂಬ ಹೆಸರು ಮಾಡಿದ್ದಾನೆ ಆ ಮನುಷ್ಯ. ಸರ್ ಯಾಕೋ ಹಂಗಂದ್ರು, ನಂಬರ್ ಸಿಗುತ್ತಾ? ತಗೊಳ್ಳಿ, ಮೈಸೂರು ಲ್ಯಾಂಡ್ಲೈನ್ ನಂಬರ್ ಮಾಡಿದೆ, ಅವ್ರಿಗೆ ಹೇಳಿದೆ, ಸರ್ ಜಾತಕ ಹೇಗೆ ಸರ್ ಹೆಂಗೆ ಹೇಳಿದ್ರಿ, ಸ್ವಲ್ಪ ಡೀಟೇಲ್ ಸಿಗ್ತದಾ ಅಂದೆ. ಜಾತಕ ಬರೀಬೇಕ್ರಿ ಇವರೇ ಅಂದರು. ಬರೀರಿ ಅಂದರು, ಡೀಟೇಲ್ ಕೊಟ್ಟೆ, ಬರ್ಕೊಂಡು ಬಂದರು. ಬರ್ಕೊಂಡು ಬಂದು ಪ್ರೆಸ್ ಹತ್ರಕ್ಕೆ ಬಂದು ಹೇಳಿದ್ರು ಮೈಸೂರಿಂದ. ಅಂದರೆ ಎಷ್ಟು ಸರಳವಾದ ಜ್ಯೋತಿಷಿ ಅಂತ ಕೇಳ್ತಾ ಇದ್ದೀನಿ. ಬರ್ಕೊಂಡು ನಮ್ಮ ಅಂಗಡಿ ಹತ್ರ ಬಂದಿದ್ದಾರೆ ಸರ್ ಅವರು, ಅಷ್ಟು ಹೆಸರು ಮಾಡಿ ನಿಮ್ಗೆ ಕೊಡಲಿಕ್ಕೆ ಏ ಮೈಸೂರಿಗೆ ಬನ್ನಿರಿ ಅಂತೆಲ್ಲ ಅಂದಿಲ್ಲ. ಆ ಒಂದು ಸರಳತೆ ಕೂಡ ನನಗೆಲ್ಲ ಉಪಯೋಗ ಆಯಿತು ಅಂತ ಮುಂದೆ ಹೇಳ್ತೀನಿ ನಾನು. ಆಮೇಲೆ ಅವ್ರು ಕೇಳಿದ್ರು, ಏನು ಹೇಳಿ ಸರ್ ಅಂದೆ, ಪ್ರೆಸ್ ಎಲ್ಲ ಟೆಂಪ್ರರಿ, ನೀವು ಅನ್ನ, ಹೆಸರು, ದುಡ್ಡು, ಸ್ವಲ್ಪ ಶ್ರೀಮಂತಿಕೆ, ಕಲೆಯಲ್ಲೇ ನೋಡೋದನ್ಬಿಟ್ರು. ನಾನು ತಿಳ್ಕೊಂಡೆ ಅಸ್ಟ್ರಾಲಜಿ ಸುಳ್ಳು. ರಾತ್ರಿ 12 ಗಂಟೆಗೆ ಊಟಕ್ಕೆ ಹೋಗ್ತಿದ್ದೀನಿ, ಇರೋ ಕೆಲಸ ಮಾಡೋಕ್ಕಾಗ್ತಿಲ್ಲ, ಈ ಮನುಷ್ಯ ಟೆಂಪ್ರವರಿ, ಇದು ಇರಲ್ಲ ಅಂದ್ಬಿಟ್ರಲ್ಲ ಅಂದ್ಬಿಟ್ಟು, ಎಷ್ಟು ಸರ್ ದುಡ್ಡು? 100 ರೂಪಾಯಿನ ಕೇಳಿದ್ರು, ತಗೊಳ್ಳಿ ಅಂತ ಕೊಟ್ಟೆ. ಅಂದರೆ ಬರೀ ದುಡ್ಡಿಗೆ ಬರೆದಿದ್ದಾರೆ ಇವರು,
ನಿಜ ಹೇಳಿಲ್ಲ, ಹತ್ತು ತಗೊಂಡೋಗಿ ಆ ಕಡೆ ಒಂದು ಬೀರುಗೆ ಹಾಕಿದೆ. ನಂಬಿಕೆನೇ ಬರಲ್ಲ ಅವ್ರು, ಇದು ನೀವು ಅಂದ್ಬಿಟ್ರಲ್ಲ. ಅಲ್ಲಿವರೆಗೂ ನಾವು ಅಷ್ಟ್ರಾಜಿ ನಂಬಿದಾರಲ್ಲ, ಗೊತ್ತಿಲ್ಲ ನಮಗೆ ಅಷ್ಟ್ರಾಜಿ ಬಗ್ಗೆ. ಯಾಕೆ ಆ ಪಾಯಿಂಟ್ ಹೇಳಿದೆ ಅಂದರೆ, 2000 ಇಸ್ವಿ ಬಂದವಾಗ ಪ್ರಿಂಟಿಂಗ್ ಪ್ರೆಸ್ ನಡೀತಾ ಇತ್ತಲ್ಲ, ಎಲ್ಲ ಕಡೆ ಈ ಕಂಪ್ಯೂಟರ್ ಯುಗ ಸ್ಟಾರ್ಟ್ ಆಯಿತು. ಆಫ್ಸೆಟ್ ಪ್ರಿಂಟ್, DTP, ದಿಸ್ ಕಂಪ್ಯೂಟರು, ಸ್ಕ್ರೀನ್ ಪ್ರಿಂಟು, ಇದು ಸ್ಟಾರ್ಟ್ ಆಯಿತು. ಸಣ್ಣಕ್ಕೆ ಸ್ಟಾರ್ಟ್ ಆಯಿತು. ನಮ್ಮೂರಲ್ಲಿ ಒಬ್ರು ಹಾಕಿದ್ರು, ಇಬ್ಬರು ಹಾಕಿದ್ರು. ನನ್ನ ಹತ್ರ ಬಂದು ಕೇಳೋರು, ಕೋಟೆ ಅವರೇ ನೀವೇನು ಆಫ್ಸೆಟ್ ಗಿಫ್ಸೆಟ್ ಹಾಕಲ್ಲ ಅಂದರು. ನಾನು ಆಫ್ಸೆಟ್ಟೆಲ್ಲ ವಿಚಾರಿಸ್ದೆ, 8 ಲಕ್ಷ ಬೇಕಂದರು. ಈ 35,000 ರೂಪಾಯಿ ತೀರ್ಸೋಕ್ಕೆ ಅಷ್ಟು ವರ್ಷ ಒದ್ದಾಡು. 8 ಲಕ್ಷ ರೂಪಾಯಿ ನಾನು ಎಲ್ಲಿಂದ ಹಾಕಲಿ ಅಂತೇಳಿ ತಲೆಯಲ್ಲಿ ಒಂದೇ ಬಂತವಾಗ, ಕ್ಲೋಸ್ ಮಾಡ್ಬಿಡೋಣ. ಕ್ಲೋಸ್ ಮಾಡ್ಬಿಟ್ಟು ಏನು ಮಾಡೋಣ, ಅದ್ರ ಮಿಸ್ಸಸ್ಸು ಬೆಂಗಳೂರು ಕೊಂಡೋಣ. ಏನು ಈ ನಿರ್ಧಾರಗಳು, ದೃಢ ನಿರ್ಧಾರಗಳು, ನಿರ್ಧಾರನೇ ದೃಢ ಆಗ್ಬಿಡುತ್ತೋ ಅಂತ ನಿಮ್ಮದು ಹುಚ್ಚು ನಿರ್ಧಾರಗಳು. ಮಾಡು ಇಲ್ಲ ಮಡಿ ಅಷ್ಟೇ, ಡು ಆರ್ ಡೈ, ಫಲ ಏನಾದರೂ ಸಿಗಲಿ, ಎಕ್ಕುಟ್ಟೋಗ್ಬಿಡಲಿ ಇಲ್ಲ ಸಕ್ಸಸ್ ಆಗ್ಬಿಡಲಿ, ಹೋಗೋದೆ, ರಿಸ್ಕ್ ತೊಗೊಳ್ಳೋದೆ. ಬದುಕಕ್ಕೆ ಮುಂದಕ್ಕೆ ಬರೋಕ್ಕಾಗಲ್ಲ ಅದು ರಿಸ್ಕ್ ತೊಗೊಳ್ಳಿಲ್ಲ ಅಂದರೆ. ಸರ್ ನೋಡಿ, ನನ್ನ ನಿರ್ಧಾರಗಳು, ಲೋನ್ ಸ್ಯಾಂಕ್ಷನ್ ಆಗಿಲ್ಲ, ಪ್ರೆಸ್ ಬಿಟ್ಬಿಟ್ಟಿದ್ದೀನಿ, ಬರಲ್ಲ ಸರ್ ನಾಳೆಯಿಂದ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಹಾಗೇ ಇಲ್ಲ, ಅಲ್ಲಿ ಲೋನ್ ಆಗಲ್ಲ ಅಂತ ಗೊತ್ತಾಯ್ತಲ್ಲ, ಬೆಂಗ್ ನೋಡಿ ಹೋಗ್ತೀನಿ ಶಂಕರ್ನಾಗ್, ಮತ್ತೋಗಿ ಸೇರ್ಕೊಳ್ಳಲ್ಲ. ಈ ಕಟ್ಟು ಕಟ್ಟು ಡಿಸಿಷನ್ಗಳು ತಗೊಳ್ತಾ ಇದ್ರೆ ಬರೋಕ್ಕಾಗಲ್ಲ. ಅಲ್ಲಿ ನೋಡಿದ್ರೆ ಮತ್ತೆ ಶಂಕರ್ನಾಗ್ರದ್ದು ದುರಂತ ಆಗುತ್ತೆ, ಅದಂಗೆ ಬ್ಯಾಲೆನ್ಸ್ ಆಗೋ ನಿರ್ಧಾರ ಮತ್ತೆ ಚೇಂಜ್ ಆಗುತ್ತೆ, ಬೇಜಾರಾಗೋಯ್ತಲ್ಲ, ಡಿಸಪಾಯಿಂಟ್ ಆಗೋಯ್ತು, ಅದೊಂದು ಆಗಲಿವಲ್ಲ ಅಂಥೇಳಿ. ಸೊ ಆಮೇಲೆ ಈ 2000 ಇಸ್ವಿನಲ್ಲಿ ಡಿಸೈಡ್ ಮಾಡ್ತೀನಿ ಹೋಗ್ಬಿಡೋಣ ಅಂತ, ಚೆಕ್ ಮಾಡ್ಕೋಬೇಕಲ್ಲ ಹೋಗ್ಬೇಕೋ ಬೇಡ ಅಂತ. 2 ವರ್ಷ ಲೀಸ್ ಕೊಡ್ತೀನಿ ಪ್ರೆಸ್ನ, 2 ವರ್ಷ ಲೀಸ್ ಯಾಕೆ ಕೊಟ್ಟೆ ಅಂತ ಕೇಳಲಿಲ್ಲ ನೀವು, ನಮ್ಮಲ್ಲಿ ಕೇಳಿದ್ರು ಲೀಸ್ ಯಾಕೆ ಕೊಟ್ಟೆ ಅಂತ. ಏನಕ್ಕೆ ಲೀಸ್ ಕೊಟ್ಟೆ ಗೊತ್ತೇನಮ್ಮ, ಏನೂ ಕೆಲಸ ಇಲ್ಲದೆ ಮನೇಲಿ ಕೂತ್ಕೊಳ್ಳೋದು ರೂಢಿ ಆಗಬೇಕು, ಅದು ಅಭ್ಯಾಸ ಆಗಬೇಕಲ್ಲ. ಏನೂ ಕೆಲಸ ಇಲ್ಲದೆ 2 ವರ್ಷ ರೂಢಿ ಆಗಬೇಕು ಯಾಕೆ ಅಂದರು, ಬೆಂಗಳೂರಲ್ಲಿ ಹಂಗಾದರೆ ಅವನು ತಿಂಗಳಿಗೆ 2,000 ರೂಪಾಯಿ ಕೊಡ್ತೀನಿ ಅಂತ ಅಲ್ಲಿ ಕೆಲಸ ಮಾಡ್ತಿದ್ದವನು, ಕೊಡು ವಯಸ್ಕ. ನಾನು ಆರಾಮಾಗಿ ತಿರುಗಾಡೋದು, ಸಾಯಂಕಾಲ ಹತ್ರ ಬರೋದು, ಹುಡುಗ ಹತ್ರ ವಾಕಿಂಗ್ ಹೋಗೋದು, 2 ವರ್ಷ ಇದ್ದೀನಿ ಶೂಟಿಂಗೇ ಇಲ್ಲ. ಆ ಟೈಮಲ್ಲಿ ನಮ್ಮ ಪ್ರಹ್ಲಾದ್ ಆಚಾರ್ಯ ಇದ್ದಾರಲ್ಲ, ಈಗ ಶಾಡೋ ಪ್ಲೇ ಎಲ್ಲ ಮಾಡ್ತಾರಲ್ಲ, ಅವ್ರು ಬಂದರು ಅವಾಗಿನ್ನೂ ಅಷ್ಟು ಬೆಳೆದಿಲ್ಲ, ಸರ್ ನಿಮ್ಮೂರಲ್ಲಿ ಶೋ ಮಾಡ್ತೀವಿ ಸಪೋರ್ಟ್ ಮಾಡಿ ಅಂದರು, ಬನ್ನಿ ಸರ್ ಫ್ರೀ ಆಗಿದ್ದೀನಿ ಅಂದರೆ ಸಿನಿಮಾ ಥಿಯೇಟ್ರ್ ಬಿಡಿಸ್ಕೊಂಡೆ, 100-150 ರೂಪಾಯಿ ಟಿಕೆಟ್ ಮಾಡಿದೆ, ಇಡೀ ಸೋಲ್ಡ್ ಔಟು ಟಿಕೆಟ್. ಚಡಿ ಚಂದ್ರಾಪುರ ಜನ ಹೇಳಿದ್ರು ಈ ಥರ ಶೋ ಇಂಟರ್ನ್ಯಾಷನಲ್ ಶೋ ನೀನು ಬಿಟ್ರಿ ಯಾರು ಕರ್ಕೊಂಬರಕ್ಕಾಗ್ತಿಲ್ಲ ಕಣಯ್ಯ ಅಂದರು. ಓಕೆ, ಒಂದು 8-9 ತಿಂಗಳು ಜೀವನ ಮಾಡಿದೆ.